ನನಗೇನು ಮಾಡಬೇಕು ಅಂತ ದಿಕ್ಕೆ ತೋಚ್ತಾ ಇಲ್ಲ ನಿನ್ನ ಮೇಲೆ ಭಾರ ಹಾಕಿದ್ದೀನಿ ಇವರನ್ನೆಲ್ಲ ಮೊದಲಿನಾಗಿ ಮಾಡೋ ಜವಾಬ್ದಾರಿ ನಿಂದು ಸಿದ್ಧಲಿಂಗ ಇಂದ್ರಾದಿ ದೇವತೆಗಳಿಗೆ ಶರಣು ನಾನು ನಿನಗೆ ಶರಣು ಹೇಳಬೇಕು ನಿನ್ನಿಂದ ಶರಣು ಹೇಳಿಸಿಕೊಳ್ಳುವ ಯೋಗ್ಯತೆ ನನಗೆ ಇಲ್ಲ ಸಿದ್ಧಲಿಂಗ ಯಾಕೆ ಮಾತಾಡ್ತಿದ್ದೆ ಇಂದ್ರದೇವ ಎಲ್ಲ ಅನರ್ಥಗಳಿಗೆ ಅವಘಡಗಳಿಗೆ ನಾನೇ ಕಾರಣ ನನ್ನನ್ನು ಕ್ಷಮಿಸು ನಾನು ನಿಮ್ಮನ್ನ ಕ್ಷಮಿಸುವಷ್ಟು ದೊಡ್ಡವನಲ್ಲ ಇಂದ್ರದೇವ ಆ ಮಾತನ್ನ ನಾನು ಒಪ್ಪೋದಿಲ್ಲ ಗುಣದಲ್ಲಿ ನೀನೇ ದೊಡ್ಡವನು ಅದೇ ಗುಣದಲ್ಲಿ ನಾನು ತುಂಬಾ ಸಣ್ಣವನು ಆ ಊರ್ಮೇಳ ವಿಚಾರದಲ್ಲಿ ನಿನ್ನ ಹಾಗೆ ದೊಡ್ಡತನದಲ್ಲಿ ಯೋಚಿಸಿದ್ದರೆ ಈ ಅನಾಹುತಗಳು ಅವಘಡಗಳು ಸಂಭವಿಸುತ್ತಿರಲಿಲ್ಲ ನನ್ನಲ್ಲಾಗಿರುವ ಮಹಾಪರಾಧವೇನು ಎಂದು ತಾಯಿ ಪಾರ್ವತಿ ನನಗೆ ತಿಳಿ ಹೇಳಿ ಕ್ಷಮಿಸಿ ನಿನ್ನಲ್ಲಿ ಕ್ಷಮೆ ಕೇಳಲು ಕಳಿಸಿದ್ದಾಳೆ ಇನ್ನು ಮುಂದೆ ಯಾವ ರೀತಿಯ ಪ್ರಾಕೃತಿಕ ಅವಘಡಗಳು ಸಂಭವಿಸುವುದಿಲ್ಲ ಸಿದ್ಧಲಿಂಗ ನನ್ನನ್ನು ಕ್ಷಮಿಸು ಇಷ್ಟೆಲ್ಲ ಅನಾಹುತಗಳು ಸಂಭವಿಸುವುದಕ್ಕೆ ಇಂದ್ರ ಪ್ರತ್ಯಕ್ಷವಾಗಿ ಕಾರಣನಾದರೆ ಪರೋಕ್ಷವಾಗಿ ನಾನೇ ಕಾರಣ ಒಂದು ಹಂತದಲ್ಲಿ ಇದೆಲ್ಲ ಬೇಡ ಇಲ್ಲಿಗೆ ನಿಲ್ಲಿಸೋಣ ಸಿದ್ಧಲಿಂಗನಿಗೆ ಅವನ ಭಕ್ತರಿಗೆ ಸಾಕಷ್ಟು ಕಷ್ಟ ಆಗುತ್ತಿದೆ ಎಂದು ಇಂದ್ರ ಹೇಳಿದರೂ ಕೂಡ ಸಿದ್ಧಲಿಂಗನಿಂದ ನಮಗೆ ಅವಮಾನವಾಗಿದೆ ನಮ್ಮ ಶತ್ರುವಾದ ಆ ಊರ್ಮಿಳಾಳಿಗೆ ನಮ್ಮ ಮಾತನ್ನು ಮೀರಿ ಆಶ್ರಯ ನೀಡಿದ್ದಾನೆ ಅವನಿಗೆ ತಕ್ಕ ಶಾಸ್ತಿ ಆಗಲೇಬೇಕು ಎಂದು ಇಂದ್ರನ ಮನಸ್ಸಿನಲ್ಲಿ ವಿಷಬೀಜ ಬಿತ್ತಿದವನು ನಾನೇ ಆ ನನ್ನ ಮಾತುಗಳನ್ನು ಕೇಳಿ ನಿನ್ನ ಮೇಲೆ ಇನ್ನಷ್ಟು ಕೋಪಗೊಂಡು ನಾನಾ ರೀತಿ ಅವಘಡಗಳನ್ನು ಸೃಷ್ಟಿ ಮಾಡಿದ ಅದರಿಂದ ನೀನು ಮತ್ತು ನಿನ್ನ ಮಠದವರು ಮತ್ತು ಅಕ್ಕಪಕ್ಕದ ಹಳ್ಳಿಯವರು ಪಾಡುಪಡುವಂತೆ ಆಯಿತು ನಮ್ಮ ಈ ಅಪರಾಧವನ್ನು ಮನ್ನಿಸು ಸಿದ್ಧಲಿಂಗ